ಬೆಟ್ಟ ಹತ್ತೋದ್ರ ಬಗ್ಗೆ ಒಂದು ಗಾದೆ ಹೇಳ್ತಾರೆ ಕೇಳಿ ನಮ್ಮೂರೊಬ್ರು. ಬೆಟ್ಟ ಹತ್ತೀನಿ ಅಂತ ಹೋಯ್ತೀನಂತೆ, ಬೆಟ್ಟ ಹತ್ತು ಹೋಯ್ತೀನಿ ಅಂದೋದ್ಕೆ ಅವಳು ಒತ್ತರಕ್ಕೆ ಹೋಗಿ ಹತ್ತುವೆ ಮನೆ ಕೈಲಿ ಒತ್ತರ ಹೋಗಿ ಹತ್ತುವೆ ಅಂತಂದ್ಬಿಟ್ಟು ಮನಗಿಸ್ಕಂದಂತೆ ದಿಂಬ ಮುದ್ದಕ್ಕೆ ಹಿಂಗೆ ಹಾಕ್ಬಿಟ್ಟು ಮನೆ ಕಂದಂತಲ್ಲ ಆ ದಿಂಬ ಎತ್ತಿ ನನ್ನ ಮಗಳಿಗೆ ಬರೋಕಲ್ಲ ಬೆಟ್ಟ ಹೆಂಗ ಹತ್ತಿ ಅಂದ್ಲಂತ ಅವಳು ಕೇಳಿಸ್ಕೊಂಡು ಅರ್ಥ ಆಯ್ತಾ ನಮ್ಮ ಯಜಮಾನ್ರು ಹೆಂಗೆ ಹೇಳ್ತಾರೆ ಅಂತ ಗಾದೆನ ಇದು ಬೆಟ್ಟ ಹತ್ತೋರ ಕತೆ. ನಾವು ಬೆಟ್ಟನ ಎಂಟ್ರಿ ಆಗ್ತಾ ಇದೀವಿ, ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ ಬೆಟ್ಟ ಹತ್ತಕ್ಕೆ. ಇವಾಗ ನೋಡಿ ಫುಲ್ಲು ಕಾಡು, ಕಾಡೊಳಗಡೆ ನಡ್ಕೊಂಡು ಹೋಗ್ಬೇಕು ಇವಾಗ. ಕಾಡಿನ ಮುಡ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾವ್ರೆ, ಮನೆಗೆ ಹೋಗೋಣ ನಡ್ಕೊಂಡು. ನೋಡಿ ಈ ಥರ ಎಲ್ಲ ದಾರಿ ಇಲ್ಲ ಏನಿಲ್ಲ, ಇದು ಈ ಥರಲ್ಲಿ ದಾರಿ ಇಲ್ಲ, ನಡ್ಕೊಂಡು ಹೋಗ್ಬೇಕು ಕಾಡೊಳಗಡೆ. ಮುತ್ತ ಎಷ್ಟು ಉದ್ದ ಇದೆ ನೋಡಿ, ನನಗಿಂತ ಹೈಟ್ ಇದೆ. ಬಟ್ ಈ ಕಾಡೊಳಗಡೆ ನಿಮಗೆ ಹಲಸಿನ ಮರ, ಮಾವಿನ ಮರ, ಬೇಲ್ತಕಾಯಿ ಮರಗಳು ಜಾಸ್ತಿ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ಹಂಗೆ ಮುಂದೆ. ಇವಾಗ ಲೆಫ್ಟ್ ನೋಡಿ ಹಲಸಿನ ಮರ ಇದು, ಒಳಗಡೆ ಇರೋದು ಹಲಸಿನ ಮರ. ಆದರೂ ಭಯಂಕರ ಐಸಲ್ಲ, 2 ವರ್ಷ ಇಂದ ಯಾರೂ ಹತ್ತಿಲ್ಲ ಏನಿಲ್ಲ, ಫುಲ್ ರೋಡೆಲ್ಲ ಹೊಗೆ ಹಾಕ್ಕೊಂಡಿದೆ. ಒಳಗಡೆ ನಡ್ಕೊಂಡು ಹೋಗ್ಬೇಕು ಇವಾಗ. ನೋಡಿ ನಮ್ಮ ಹುಡುಗರಲ್ಲಿ ಹೆಂಗೆ ಹೋಗ್ತಾ ಇದಾರೆ ಅಲ್ಲಿ, ಯಾಕೆಂದರೆ ದಾರಿ ಇಲ್ಲ, ಅಲ್ಲಿ ಎವಿ ಬಗ್ಗು ಹೋಗ್ಬೇಕು. ಯಪ್ಪ ಇಷ್ಟೊಂದು ಲೋ ಕರೆಕ್ಟಾಗಿ ಬಂದಿದ್ದೀರಾ, ನಾವು ಬೇರೆ ದಾರಿಗೆ ಬಂದಿದ್ದೀರಾ? ಮೇ ಬಿ ದಾರಿ ಮಿಸ್ ಆಗಿದ್ದೀನಿ ಅನ್ಸುತ್ತೆ, ಎಲ್ಲರೂ ಬೇರೆ ಕಡೆಯಿಂದ ಹತ್ಕೊ ಹೋಗ್ತವ್ರೆ, ನೀವು ಇಲ್ಲಿ ಹತ್ಕೊ ಹೋಗ್ತಾ ಇದ್ದೀರಾ. ರೋಡ್ ಬ್ಲ್ಯಾಕ್ ಮುಂದೆ, ಟ್ರಾಫಿಕ್ ಜಾಮ್. ನಾವು ಬೇರೆ ಕಡೆಯಿಂದ ಹೋಗಿ ತೋರ್ಕೊಂಡು ಎಲ್ಲ ಹತ್ತಿರೋರು ಹೆಂಗೆ ಹತ್ತಿದ್ರು, ಎಲ್ಲಿಂದ ಹತ್ತಿದ್ರು? ಆ ದಾರಿ ತಪ್ಪಿದ ಮಗ ಆಗ್ಬಿಡ್ತೀರಾ, ದಯವಿಟ್ಟು ಹುಷಾರಾಗಿ ಹೋಗಿ. ಜಾಗ ಆಯ್ತಾ? ಎಲ್ಲೋ ತಮ್ಮ ನೀನು ಹುಷಾರು ಕಣೋ, ಅವ್ನು ಮುಂದೆ ಹೋಗ್ತಾರ, ನಾನು ಹುಷಾರು ಕಣೋ. ಪಾಪು ಓ ಮುಳ್ಗೊಳು ಹೆವಿ. ಅಲ್ಲ ಒಂದು ಮಚ್ಚ ತಗೊಂಬರ್ಬೇಕಣ. ಹುಲಿಯೂರು ದುರ್ಗದ ದುರ್ಗಮವಾದ ಬೆಟ್ಟ, ದುರ್ಗಮವಾದ ಬೆಟ್ಟವನ್ನು ಹತ್ಕೊಂಡು ಹೋಗ್ಬೇಕು ಇವಾಗ. ಈ ಬೆಟ್ಟ ಹತ್ತಿ ಇನ್ನೊಂದು ಹಿಡಿದು ಇನ್ನೊಂದು ಬೆಟ್ಟ ಹತ್ತಬೇಕು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬರ್ತೀವಿ, ಈಗ ಶ್ರೀಗಂಧದ ಮರಗಳು, ಗಂಧದ ಮರಗಳು ಹೆಚ್ಚಿಗೆ ಇದ್ದೋ ಇಲ್ಲಿ. ಇವಾಗ ಒಂದು ಕಾಣಿಸ್ತಾ ಇಲ್ಲ, ಚಿಕ್ಕ ಚಿಕ್ಕದಾಯ್ತು ಅಷ್ಟೇ. ಆದರೂ ಭಯಂಕರ ಇದು ಬೆಟ್ಟ. ಭಯಂಕರ ಕಾಡನ್ನ ಹತ್ಕೊಂಡು ಹೋಗ್ತಾ ಇದ್ದೀವಿ, ಮನೆ ಮುಂದೆ ಹೋಗೋಣ. ಇದು ಒಂದೇ ಬೆಟ್ಟ ಅಂತಲ್ಲ, ನೀವು ಯಾವುದೇ ಫಾರೆಸ್ಟು ಯಾವುದೇ ಬೆಟ್ಟಕ್ಕೆ ಹತ್ತಿ ದಯವಿಟ್ಟು ಬೆಟ್ಟಕ್ಕೆ ಬೆಂಕಿ ಹಚ್ಚೋ ಕೆಲಸ ಅಂತೂ ಮಾಡಿಬಿಡಿ. ಇಲ್ಲಿ ನೋಡಿ ಫುಲ್ಲು ಬೆಂಕಿ ಹಚ್ಚಿದ್ದಾರೆ ಬೆಟ್ಟಕ್ಕೆ, ಬೆಟ್ಟ ಎಲ್ಲ ಸುಟ್ಟೋಗಿ ಈ ಥರ ಆಗಿದೆ. ಅದು ನ್ಯಾಚುರಾಗೆಲ್ಲ ಹತ್ಕೊಂಡ್ರೆ ಪರವಾಗಿಲ್ಲ, ಬಟ್ ನೀವು ಬಂದು ಬೆಂಕಿ ಹಚ್ಚೋದು ದೊಡ್ಡ ತಪ್ಪು. ಯಾರನ್ನು ದಯವಿಟ್ಟು ಬೆಂಕಿ ಹಚ್ಚಬೇಡಿ. ಈ ವೀಡಿಯೋ ನೋಡಿದ್ರೆ ನೆಕ್ಸ್ಟ್ ಇಯರ್ ಬಂದವರು ಅಂದರೆ ದಯವಿಟ್ಟು ಬೆಂಕಿ ಹಚ್ಚಕ್ಕೆ ಹೋಗ್ಬೇಡಿ. ನೀವು ನೋಡಿ ಇಲ್ಲಿಂದ ಜಾತ್ರೆದು ನೋಡಿ. ನಾನು ಬೆಳಗ್ಗೆ ಹೇಳ್ದ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಬಿಡಲ್ಲ ಒಳಗಡೆ, ಈಚೆನೇ ಪಾರ್ಕ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿ ಇದು ಈಚೆನೇ ಪಾರ್ಕ್ ಮಾಡಿಸ್ತಾರೆ, ಒಳಗಡೆ ಬಿಡಲ್ಲ. ಇಲ್ಲಿ ಬಂದು ಜಾತ್ರೆ, ನಮ್ಮ ರೈಟ್ ಸೈಡ್ ದೇವಸ್ಥಾನ ಇರೋದು, ಇಲ್ಲಿ ಬಂದು ಜಾತ್ರೆ ನಡೀತಾ ಇದೆ. ಇದು ನೋಡಿ ವೀವು ಯಾವ ರೇಂಜ್ ಕಾಣಿಸ್ತಾ ಇದೆ ಅಂತ. ಅಪ್ಪ ಸುಸ್ತಾಗುತ್ತೆ, ಎವಿ ಬಿಸಿಲು. ಇಲ್ಲಿ ನೋಡಿ ಎಲ್ಲ ಬೆಂಕಿ ಹಚ್ಬಿಟ್ಟಿದೆ ಈ ಥರ, ಎಲ್ಲ ಸುಟ್ಟೋಗಿದೆ ಹುಲ್ಲೆಲ್ಲ. ಎವಿ ಬಿಸಿಲು ನೋಡಿ, ಎವಿ ದೂರದಲ್ಲಿ ಯಾವುದೋ ಒಂದು ಕೆರೆ ಕಾಣಿಸ್ತಿದೆ. ಇವಾಗ ನಾವೇನು ಹತ್ತಿರೋದು ಬೆಟ್ಟ, ಇದು ಅರ್ಧ ಬೆಟ್ಟ ಅಷ್ಟೇ, ನಾವಿವಾಗ ರಿಯಲಾಗಿ ಹತ್ಬೇಕಾಗಿರೋದು. ಆ ಬೆಟ್ಟ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ಅಲ್ಲಿಗೆ ಹತ್ಬೇಕು. ಬೆವ್ತ ಹೋಗ್ಬಿಟ್ಟಿದ್ದೀನಿ, ಇಲ್ಲೇ ನೀರು ಕಿತ್ಕೊಂಡು ಬರ್ತಾಯಿದೆ ಮತ್ತಿಂದ. ಇಲ್ಲಿ ನೋಡಿ ಬೆಟ್ಟದ ಮೇಲೆ ಅಳಿದು ಉಳಿದಿರುವ ಕೋಟೆಯ ಅವಶೇಷಗಳು ಇಲ್ಲಿ.
ರೀತಿ ಕೋಟೆ ರೀತಿ ಇದೆ. ಹಳದಿಡ್ದಿರುವ ಕಲ್ಲಿನ ಕೋಟೆ ಈ ಥರ ಉಳ್ಕೊಂಡಿದೆ ಬೆಟ್ಟದ ಮೇಲೆ. ಇನ್ನೊಂದು ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ಅಲ್ಲೇ ಒಂದು ದೇವಸ್ಥಾನ ಕೂಡ ಸಿಗುತ್ತೆ. ಇವಾಗ ನಾವು ಹತ್ಕೊಂಬಂದಿದ್ದು ಮೇಲ್ಗಡೆ ಸೈಡಿಂದ, ಅಂದರೆ ದೇವಸ್ಥಾನ ಸೈಡಿಂದ ಹತ್ಕೊಂಬಂದಿದ್ದು. ಇವಾಗ ನಾವು ಇವಾಗ ಇಲ್ಲಿ ಕೆಳಗಡೆ ಮೆಟ್ಲಿಂದ ಹತ್ಕೊಂಬರ್ಬೋದು. ನಾವು ಉಲಿಯೂರು ದುರ್ಗ ಸೈಡಿಂದ ಬಂದರೆ ಮೆಟ್ಲಲ್ಲಿ ಹತ್ಕೊಂಬರ್ಬೋದು, ಮೆಟ್ಲುಗಳು ಕೆತ್ತಿದ್ದಾರೆ. ನಾವು ಮತ್ತೆ ದೇವಸ್ಥಾನದಿಂದ ಉಲಿಯೂರು ದುರ್ಗಕ್ಕೆ 4-5 ಕಿಲೋಮೀಟರ್ ಸುತ್ಕೊಂಡು ಹೋಗಿ ಹತ್ಕೊಂಬರ್ಬೇಕಲ್ಲ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಇರೋ ಕಾಡ್ದಾರಿಯಲ್ಲೇ ಹತ್ಕೊಂಡು ಬಂದಿದ್ದು. ಅಲ್ಲ, ನಾವು ಬೆಟ್ಟಕ್ಕೆ ಆ ಕಡೆಯಿಂದ ಬರೀ ಕೈಲಿ ಒಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ನಡ್ಕೊಂಡು ಹತ್ಕೊಂಬರೋಷ್ಟೇ ಸೈಕಾಗೋಯ್ತು ನಮಗೆ. ಅಲ್ಲೊಬ್ಬರು ನೋಡಿ ದೂರದಲ್ಲಿ ಒಂದು ಮೂಟೆ ತಲೆ ಮೇಲೆ ಹೊತ್ಕೊಂಡು ಬರ್ತಾಯಿದ್ದಾರೆ, ಬೆಟ್ಟಕ್ಕೆ ಅದು ವಯಸ್ಸಾಗಿರೋರು ಒಂದು ಮೂಟೆ ತಲೆ ಮೇಲೆ ಹೊತ್ಕೊಂಡು ಬರ್ತಾಯಿದ್ದಾರೆ. ಬನ್ನಿ ಕೇಳೋಣ ಅವ್ರು ಏನು ಹೊತ್ಕೊಂಡು ಬರ್ತಾಯಿದ್ದಾರೆ. ಅದೇನು ದೇವಸ್ಥಾನ ಪೂಜಾರಿನ ಅವ್ರು ಇಲ್ಲ ಅಂದರೆ ಏನೋ ತಿಂಡಿಗಳನ್ನ ಮೇಲ್ಗಡೆ ಮಾರಕ್ಕೆ ಎತ್ಕೊಂಡು ಬರ್ತಾವ್ರಾಗ ಗೊತ್ತಿಲ್ಲ. ಹೋಗಿ ಕೇಳೋಣ. ಹಾಂ, ಏನು ಎತ್ಕೊಂಡು ಬರ್ತಾಯಿದ್ದೀರಾ? ಹೂವನ ದೇವಸ್ಥಾನಕ್ಕಾ? ಹಾಂ, ಪೂಜಾರಿನ ನೀವು? ನಾವು ಬರೀ ನಡ್ಕೊಂಬರೋಕೆ ಸುಸ್ತಾಯಿತು, ನೀವು ತಲೆ ಮೇಲೆ ಇಷ್ಟೊಂದು ಮೂಟೆ ಹೊತ್ಕೊಂಡು ಚಪ್ಪಲಿ ಹಾಕೋಬರ್ಬೋದು. ನೋಡಿ ನೋಡಿ, ಚಪ್ಪಲಿ ಹಾಕೊಂಡು ಹತ್ತಿದ್ದೀವಿ ನಾವು. ನೀವು ಚಪ್ಪಲಿನೂ ಹಾಕೊಂಡಿಲ್ಲ, ಬರೀ ಕಾಲಲ್ಲಿ ಇಷ್ಟು ದೊಡ್ಡ ಬೆಟ್ಟನ ಹತ್ಕೊಂಡು ಬಂದಿದ್ರು. ಅದು ಒಂದು ಮೂಟೆ ಹೂವ ಎಲ್ಲ ಹೊತ್ಕೊಂಡು. ಪ್ರತಿ ವಾರ ಬರ್ತೀರಾ ನೀವು? ಪ್ರತಿ ವಾರ ಹೋಗ್ತಾವ. ಯಡೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಪೂಜೆ ಮಾಡಕ್ ನೀರು ಬೇಕು ಇಲ್ಲಿ ಅಂತ ಇದ್ದಾಗ. ಆ ನೀರು ಇದುವರೆಗೆ ಯಾವತ್ತು ಖಾಲಿನೇ ಆಗಿಲ್ಲ. 7 ವರ್ಷದಿಂದ ಖಾಲಿ ಆಗಿಲ್ಲ ನೀರು. ನೋಡೇ ಇಲ್ಲ. ನೀವಂತೂ ನೋಡಿಲ್ಲ? ನಾವು 15 ವರ್ಷದಿಂದ ಬರ್ತಾ ಇದೀವಿ, ನೋಡಿಲ್ಲ. ಅದಕ್ಕಿಂತ ಮುಂಚೆನೂ ನೋಡಿಲ್ಲ ಬಿಡಿ. ಯಾರು ಯಾರು ಹೇಳ್ತಾರಲ್ಲ, ಈ ಎಲ್ಲ ನೀರು ಖಾಲಿ ಆದ್ರು ಈ ನೀರು ಖಾಲಿ ಆಗಲ್ಲ. ಇದು ಮತ್ತೆ ಎಲ್ಲರೂ ಅಷ್ಟೇ ಶುದ್ಧ ಅಂತ ಹೇಳಿ ಕುಡಿತಾರೆ ನೀರ್ನ ಇಲ್ಲಿ. ನಾವು ಕುಡಿತೀವಲ್ಲ. ನೀವು ಇದೇ ನೀರು ಕುಡಿಯೋದ? ನಾವು ಇದೇ ನೀರು ಕುಡಿಯೋದು. ನಾವು ಎಷ್ಟೇ ಕೆಂಬಳು ಗಿಂಬಳು ಇವತ್ತವರೆಗೆ ಏನೂ ಆಗಿಲ್ಲ. ನಾವು ಇದನ್ನ ನೀರೇ ಕುಡಿಯೋದು, ಸೋಸ್ಕೋತೀವಿ, ಕುಡಿತೀವಿ. ಇವತ್ತವ್ರಿಗೆ ಯಾರಿಗೆ ಏನೂ ಆಗಿಲ್ಲ. ಅವಾಗಲೇ ನಾವು ಸ್ವಾಮೀಜಿಗಳ ಹತ್ರ ಮಾತಾಡ್ಬೇಕಾದ್ರೆ ಅರ್ಚಕರ ಹತ್ರ ಅವ್ರು ಹೇಳಿದ್ರಲ್ಲ, ಕೊಳದ ಬಗ್ಗೆ ಒಂದು ಕೊಳದ ಬಗ್ಗೆ ಮಾತಾಡಿದ್ವಲ್ಲ, ಆ ಕೊಳನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಆ ಕೊಳ ಹೇಗಿದೆ ಅಂತ. ನೋಡಿ, ಇದೇ ಕೊಳ. ಅದು ಎನಿ ಟೈಮ್ ನೀರು ಇರುತ್ತೆ ಇದರಲ್ಲಿ. ಇದುವರೆಗೂ ನೀರು ಖಾಲಿನೇ ಆಗಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ನೋಡಿ, ಇಷ್ಟು ದೊಡ್ಡ ಬೆಟ್ಟದ ಮೇಲೆ ಈ ರೀತಿ ಕೊಳ ಇದೆ. ಬಂಡೆ ಸುತ್ತ ಬಂಡೆ ಇದೆ. ಬಂಡೆಗಳಿಂದನೇ, ಬಂಡೆಯಲ್ಲೇ ದೊಡ್ಡ ಗುಂಡಿ ಥರ ಹೋಲ್ ಥರ ಆಗಿ ಅದರಲ್ಲಿ ನೀರು ನಿಂತಿರೋದು. ಇದು ಇದ್ರ ನೀರನ್ನ ಎಲ್ಲರೂ ತೇರ್ತಾ ಶುದ್ಧವಾಗಿದೆ ಅಂತೇಳಿ ಕುಡಿತಾರೆ. ಆ ಸ್ವಾಮೀಜಿ ಹೇಳಿದ್ರಲ್ಲ, ಅವರು ಕೂಡ ಎಷ್ಟೋ ವರ್ಷ 15 ವರ್ಷದಿಂದ ಇಲ್ಲಿ ಬಂದಾಗೆಲ್ಲ ಪ್ರತಿ ಸೋಮವಾರ ಎಲ್ಲ ಇದೇ ನೀರು ಕುಡಿತಾರೆ. ಅವ್ರಿಗೆ ಇದುವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ತಾರೆ. ಯಡೂರು ಸಿದ್ಧಲಿಂಗ ಸ್ವಾಮಿಗಳು ಇಲ್ಲಿ ತಪಸ್ಸು ಮಾಡಿದಾಗ ಅವ್ರಿಗೆ ನೀರಿನ ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ಳಿಕ್ಕೆ ಅಂತೇಳಿ ಈ ಕೊಳನ ಅವರು ಮಾಡಿದ್ರು, ಸೃಷ್ಟಿ ಮಾಡಿದ್ದಾರೆ ಅಂತ ಅಲ್ಲಿನ ಇಲ್ಲಿನ ಒಂದು ಪದ್ಧತಿ. ಇಷ್ಟು ದೊಡ್ಡ ಬೆಟ್ಟ ಹತ್ಕೊಂಡು ಬಂದ್ಮೇಲೆ ಅಪ್ಪ ಅದರಿಂದ ಕಷ್ಟಪಟ್ಟು ತಪ್ಪಿಲ್ಲಿ ಪ್ರಸಾದ ಎತ್ಕೊಂಡ್ಬಂದು ಪ್ರಸಾದ ಕೊಡ್ತಾರೆ. ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡಿ, ಕಷ್ಟಪಟ್ಟು ಎತ್ಕೊಂಬಂದಿರಿ. ಅಲ್ಲಿಂದ ನಾವು ನಡ್ಕೊಬರೋಷ್ಟೇ ಸುಸ್ತಾಗ್ಬಿಟ್ಟಿದ್ದೀವಿ. ಆ ತಪ್ಪಲಿ ಹೊತ್ಕೊಂಡು ಬಂದಿಲ್ಲಿ ಪ್ರಸಾದ ಕೊಡ್ತಾರೆ. ದಯವಿಟ್ಟು ಒಂದೇ ಒಂದು ಅಗ್ಲೂ ವೇಸ್ಟ್ ಮಾಡಬೇಡಿ, ಚೆಲ್ಲಬೇಡಿ, ಎಲ್ಲರೂ ನೀಟಾಗಿ ತಿನ್ನಿ. ಅದರಿಂದ ಇಷ್ಟು ಬಕೆಟ್ ದೊಡ್ಡದು ಎತ್ಕೊಬರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ನಾವು ನಡ್ಕೊಂಬರೋಕೆ ಸಾಕಾಗೋಗ್ಬಿಟ್ಟಿದೆ ಅಲ್ಲಿಂದ ನಮಗೆ. ಸ್ವಾಮಿಗಳೇ, ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ? ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲದಲ್ಲಿ ಇಲ್ಲಿಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಮೇಲಕ್ಕೆ ಬಂದಿದ್ರು. ಇಲ್ಲಿ ಒಂದು ಪವಾಡ, ಎರಡು ಪವಾಡ ನಡೆದಿದೆ. ಇಲ್ಲಿ ಬಂದು ಸಿದ್ಧಲಿಂಗೇಶ್ವರರು ಇಲ್ಲಿ ಸುತ್ತ ಎಲ್ಲ, ಇದು ಏನಪ್ಪ ಅಂತ ಅಂದ್ರೆ ಬೆಟ್ಟ ತಾವರೆ ಮರ ಬಹಳ ಒನವಾಗಿತ್ತಂತೆ. ಬೆಟ್ಟ ತಾವರೆ ಗಿಡ ಬೆಟ್ಟ ತಾವರೆ ಗಿಡಗೆ ಬಹಳ ನಶಿಸಿ ಹೋಗಿ ಎಲ್ಲ ಸೌದೆ ಕಡ್ದು ಕಡ್ದು ಹಾಕ್ಬಿಟ್ಟಿದ್ದಾರೆ. ಎಲ್ಲ ಒಂದೊಂದು ಉಳಿದಿದೆ. ಅಲ್ಲಿ ಗುಳ್ತಿರ್ತಾರೆ ಸಿದ್ಧಲಿಂಗೇಶ್ವರರು. ಆವಾಗ ಎರಡು ಜೇಡದ ಹುಲಿಗಳು ಒಂದು ರೇಷ್ಮೆ ವಸ್ತ್ರವನ್ನು ನೇಯ್ದು ಸಿದ್ಧಲಿಂಗೇಶ್ವರಿಗೆ ಅರ್ಪಣೆ ಮಾಡ್ತಾರೆ. ಅವರು ಯಾಕೆ ಅರ್ಪಣೆ ಮಾಡಿದ್ರು? ಗಂಧರ್ವರಾಗಿರ್ತಾರೆ. ಅವ್ರಿಗೆ ಋಷಿಯಿಂದ ಶಾಪ ಕೊಟ್ಟರು, ನೀವು ಏನು ತಪ್ಪು ಮಾಡೋದ್ರಿಂದ ನೀವು ಜೇಡರ ಹುಲವಾಗಿ ಮಲ್ಲೇಶ್ವರ ಸ್ವಾಮಿ ಹೇಮಗಿರಿಯ ತಪ್ಪಲಲ್ಲಿ ಇರಿ. ಅಲ್ಲಿಗೆ ಸಿದ್ಧಲಿಂಗೇಶ್ವರರು ಬರ್ತಾರೆ.
ಆವಾಗ ಬಂದಾಗ ನೀವು ಬಟ್ಟೆಯನ್ನು ನೇಯ್ದು ಕೊಟ್ಟಾಗ ನಿಮ್ಮ ಶಾಪ ವಿಮೋಚನೆ ಆಗುತ್ತೆ ಅಂತ ಒಂದು. ಆನಂತರವಾಗಿ ಸಿದ್ಧಲಿಂಗೇಶ್ವರನಲ್ಲಿ ಜನಗಳು ವಿಪರೀತ ವಿಪರೀತ ಉಲಿಯೂರು ದುರ್ಗದಲ್ಲೇ ಜ್ವರ ಬಂದ್ಬಿಟ್ಟಿತ್ತು. ಯಾವ ಔಷಧಿ ಕೊಟ್ಟರು ವಾಕ್ಸ್ ಆಗ್ತಿಲ್ಲ. ಯಾರೋ ಒಬ್ರು ಹೇಳಿದ್ರು ಯಡಿಯೂರು ಸಿದ್ಧಲಿಂಗೇಶ್ವರನ ಊರಿಗೆ ಕರ್ಕೊಂಡು ಬಂದ್ರೆ ಈ ಜ್ವರ ವಾಸ ಆಗ್ತದೆ ಅಂತ. ಆವಾಗ ಸಿದ್ಧಲಿಂಗೇಶ್ವರರು ಬಂದ ತಕ್ಷಣ ಜ್ವರ ಎಲ್ಲ ನಾಶವಾಗ್ತು ಅಂತ ಬಂದ್ರು. ಆಮೇಲೆ ಮುತ್ತೈದೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಪರಮಾಂಗಿ ಅನ್ನೋಬ್ರು ಇರ್ತಾರೆ ಇಲ್ಲಿ. ಯುದ್ಧಗಳು ತಾನೇ ಇದೆಲ್ಲ, ಯುದ್ಧದ ಭೂಮಿ ಇದೆಲ್ಲ, ಕೋಟೆ ಕೊತ್ತಲ ಇದ್ದದೆಲ್ಲ ಇಲ್ಲೆಲ್ಲ ಕೋಟೆ ಇದೆ. ಹೌದು, ಆ ಕೋಟೆ ಕೊತ್ತಲ ರಕ್ಷಣೆ ಮಾಡಕ್ಕೆ ಯುದ್ಧ ನಡೀತಾ ಇತ್ತು. ಆವಾಗ ಯಾರೋ ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗಿರ್ತಾನೆ. ಹೋದಾಗ ಯಾರೋ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ರೆ ನಿನ್ನ ಗಂಡ ಯುದ್ಧದಲ್ಲಿ ಮಡಿದ್ಬಿಟ್ಟಿದ್ದಾನೆ, ಸತ್ತೋಗಿದ್ದಾನೆ ಅಂತ ಹೇಳಿದಾಗ ಯಡಿಯೂರು ಸಿದ್ಧಲಿಂಗೇಶ್ವರು ಅದೇ ಇದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆವಾಗ ಸತಿಗೆ ಮಹನ ಅಂತಿತ್ತು. ಗಂಡ ಸತ್ತ ಕೂಡಲೇ ಹೆಂಡತಿಯು ಕೂಡ ಚಿತೆಗೆ ಹಾಗೆ ಸಾಯುವಂತ ಪದ್ಧತಿ ಇತ್ತು ಅವನ ಕಾಲದಲ್ಲಿ, ಸತಿಗಮನ ಅಂತ ಹೇಳಿ. ಆ ಅಮ್ಮ ಪಾಪ ಚಿತೆಗೆ ಬೀಳ್ಬೇಕು ಅಂತ ಬರ್ತಾ ಇರ್ಬೇಕಾದ್ರೆ ಎದುರಿಗೆ ಸಿದ್ಧಲಿಂಗೇಶ್ವರು ಅಲ್ಲಿ ನಿಂತಿರ್ತಾರ. ಅವಾಗ ನಮಸ್ಕಾರ ಮಾಡಿದಾಗ ನೀನು ಮುತ್ತೈದೆಯಾಗಮ್ಮ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಸ್ವಾಮಿ ನನ್ನ ಗಂಡ ತೀರ ಇಲ್ಲ ಮೇಡಮ್ಮ, ಇನ್ನು ಒಂದು ವಾರದಲ್ಲಿ ನಿಮ್ಮಲ್ಲಿಗೆ ನಿನ್ನ ಗಂಡ ಬರ್ತಾನೆ ಅಂತ ಹೇಳಿ ಹೇಳಿದಾಗ ಅವ್ರು ಇನ್ನೊಂದು ಆರು ಗಂಡ ಸತ್ತೋಗಿರೋದಿಲ್ಲ, ಅಲ್ಲಿ ಏಟ್ ಆಗಿರುತ್ತೆ ಬರ್ತದೆ ಅವ್ರು ಬದುಕ್ತಾರೆ ಅನ್ನೋ ಒಂದು ಪ್ರತೀತಿ ಇಲ್ಲಿದೆ. ಮತ್ತು ಇಲ್ಲಿ ಕೆಳಗಡೆ ಸಿದ್ಧಗಂಗಾ ಮಠ ಅಂತ ಹೇಳಿದೆ, ನೋಡಿದೀಯಾ ಕೆಳಗಡೆ ಇಲ್ಲಿ ಇದು ಒಕ್ಲಿಗಿರ್ತಿದ್ದಿಲ್ಲ ಅದಲ್ಲ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಜನಗಳೆಲ್ಲ ಇಲ್ಲಿ ಊರು ಈ ಉಲಿಯರ್ ದುರ್ಗದಲ್ಲಿ ನೀರಿಗೆ ಅಭಾವ ಆಯ್ತು. ಈಗೆಲ್ಲ ಬೋರ್ವೆಲ್ ಬಂದ್ಮೇಲೆ ನೀರುಗಳಿಗೆ ತೊಂದರೆ ಇಲ್ಲ, ಸ್ವಲ್ಪ ಸ್ವಲ್ಪ ಈಗಲೂ ಅಭಾವನೆ, 15 ದಿನ ನೀರು ಬಿಡ್ತಾರೆ. ಆವಾಗ ಜನಗಳೆಲ್ಲ ಬಂದು ಅವರಿಗೆ ನಮಸ್ಕಾರ ಮಾಡ್ತಾರೆ, ಸ್ವಾಮಿ ಇಲ್ಲಿ ನೀರಿಗೆ ತುಂಬಾ ಅಭಾವ ಇದೆ ಅಂತ ಹೇಳಿದಾಗ ಒಂದು ಕಲ್ಲು ಬಂಡೆಯನ್ನು ತೋರಿಸ್ತಾರೆ. ಆ ಕಲ್ಲು ಬಂಡೆಯ ಮೇಲೆ ಸಿದ್ಧಲಿಂಗೇಶ್ವರರು ಪಾದಸ್ಪರ್ಶ ಮಾಡೋದ್ರಿಂದ ಅಲ್ಲಿ ಸಿದ್ಧಗಂಗೆ ಅಂತೇಳಿ ಉದ್ಭವ ಆಗಿದೆ. ಊರವರೆಲ್ಲ ನೀರು ಕುಡಿತಿದ್ರು, ಈಗಲೂ ಇದೆ ಸಿದ್ಧಗಂಗೆ. ಆದ್ರಿಂದ ಆ ಒಂದು ಇತಿಹಾಸದಲ್ಲಿ ಸಿದ್ಧಲಿಂಗೇಶ್ವರರು ಸಿದ್ಧಗಂಗಾ ಮಠವನ್ನ ಸ್ಥಾಪನೆ ಮಾಡ್ತಾರೆ. ಆ ನಂತರ ಈ ನಮ್ಮ ಹುಲಿಯೂರಮ್ಮನಿಗೆ ರಕ್ಕಸಿತಾನೆ ಹೆಣವನ್ನು ಬೇಯಿಸ್ತಿದ್ರು. ಆವಾಗ ಸಿದ್ಧಲಿಂಗೇಶ್ವರರು ಹಿಂಭಾಗದಿಂದ ಹೋಗಿ ಅವರಿಗೆ ಕರಡಿಗೆಯನ್ನ ಧರಿಸ್ತಾರೆ. ಆದ್ರಿಂದ ಅವಳು ರಕ್ಕಸಿತನವನ್ನು ಬಿಟ್ಟು ಈಗ ಉಲೂರಮ್ಮನ ನಮ್ಮ ಹುಲಿಯೂರನ್ನ ಈ ಹುಲಿಯೂರು ದುರ್ಗ ರಕ್ಷಣೆ ಮಾಡ್ಕೊಂಡು ಇದಾರೆ, ಬಂಧು ಭಕ್ತರೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವೆಲ್ಲ ಇತಿಹಾಸ, ಈ ಊರಿನ ಇತಿಹಾಸ, ಈ ಮಡಡಿ ಒಂದು ದೇವಸ್ಥಾನ ಹೇಮಗಿರಿ ಅಂತ. ಹೇಮಗಿರಿ ಅಂದ್ರೆ ಚಿನ್ನದ ಗಿರಿ ಇದು, ಗೊತ್ತಾಯ್ತಾ? ಸಿದ್ಧರ ಸ್ಥಳ ಇದು, ಸಿದ್ಧರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಅದಕ್ಕೋಸ್ಕರವಾಗಿ ಇಲ್ಲಿ ರಸಾಸಿದ್ದರು ಗುಟಿಕಾಸಿದ್ದರು ಎಲ್ಲ ವಾಸ ಮಾಡ್ತಾ ಇದ್ದಾರಿಂದ ಈ ಒಂದು ಘಟ್ಟಕ್ಕೆ ಹೇಮಗಿರಿ. ಇಲ್ಲಿ ಈ ಒಂದು ರಸ ಒಂದು ಸಿದ್ಧಿಯಿಂದ ಚಿನ್ನ ಮಾಡುವಂತ ಆ ಸಿದ್ಧರಿದ್ದರು ಇಲ್ಲಿ, ಈಗಲೂ ಇದ್ದಾರೆ. ಆದ್ದರಿಂದ ಈ ಕೆಳಗಡೆ ಇರುವಂತಹ ಹೇಮಗಿರಿಯ ವರದರಾಜ ಸ್ವಾಮಿ, ಹಿಂದ್ಗಡೆ ಇರುವಂತಹ ಓಡೆ ಭೈರವೇಶ್ವರ, ಬೆಟ್ಟದ ಮೇಲೆ ಇರುವಂತಹ ಮಲ್ಲೇಶ್ವರ, ಮೂರು ದೇವರುಗಳ ವಾಸಸ್ಥಾನ ಇದು ಈ ಬೆಟ್ಟ. ಆದ್ದರಿಂದ ಇದಕ್ಕೆ ತ್ರಿಮೂರ್ತಿಗಳ ವಾಸಸ್ಥಾನ ಹುಲಿಯೂರು ದುರ್ಗ ಅಂತ ಹೇಳಿ ಇದೆ. ಇದು ಗೊತ್ತಲ್ಲ, ಇದು ಇದು ಇತಿಹಾಸ. ಮಲ್ಲೇಶ್ವರ 500 ವರ್ಷಗಳ ಹಿಂಭಾಗದಿಂದ ಹಿಂದೆ ನಮಗೆ ಆಧಾರ ಶಕ್ತಿ ಇದ್ದು ಅದು ಸಿದ್ಧಲಿಂಗೇಶ್ವರ, ಅದಕ್ಕಿಂತ ಹಿಂದೆನೆ ಇತ್ತು. ಸಿದ್ಧಲಿಂಗೇಶ್ವರ ಬರಬೇಕಾದ್ರೆ ಹಿಂದೆ ಬೆಟ್ಟ ಇತ್ತು ಅಂತ ನನಗೆ ಗೊತ್ತಾಗಬೇಕು. ಅವ್ರ 500 ವರ್ಷದಲ್ಲಿ ಸಿದ್ಧಲಿಂಗೇಶ್ವರ ಇದ್ದು ಅವ್ರು ಬರಬೇಕಾದ್ರೆ ಇದು ಇತಿಹಾಸ ಇನ್ನೂ ಹಿಂದೆ ಹೋಗುತ್ತೆ. ಆದ್ರೆ ಯಾರು ಬರೆದಿಟ್ಟಿಲ್ಲ ಅಷ್ಟೇ ಇಲ್ಲಿ. ಇದ್ರಲ್ಲಿ ಯಾವ್ದೇ ಇತಿಹಾಸದಲ್ಲ ಬುಕ್ಕಲ್ಲಿ ದಾಖಲೆ ಆಗಿಲ್ವಾ ಈ ದೇವಸ್ಥಾನ ಯಾವ ಕಟ್ಟಿದ್ರು, ಯಾರು ರಾಜಕಾಲದಲ್ಲಿ ಆಳ್ಬೇಕಾಯ್ತು ಅಂತ? ಈ ಒಂದು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇತಿಹಾಸ ತೆಗೆದು ನಮ್ಮ ಉಳಿಯಿದ್ರು ಏನಪ್ಪ ಇದು ನೋಡು, 1500 ವರ್ಷಗಳ ಇತಿಹಾಸ ಸಿಗುತ್ತೆ, ಅದು ಬರೆದಿಟ್ಟಿದ್ದಾರೆ. ಅದು ಆಯ್ತಾ? ಸಿದ್ದೇಶ್ವರ ಪುರಾಣ ಅಂತ ಹೇಳಿದೆ. ಆಮೇಲೆ ಉಜ್ಜಿನಿಯಲ್ಲಿ ಒಂದು ಶಾಸನ ಇದೆ, ವಿಜಯನಗರ ಸಾಮ್ರಾಜ್ಯ ಕಾಲದ ಒಂದು ಶಾಸನ ಇದೆ, ಅದಕ್ಕೋಸ್ಕರ ಅಲ್ಲಿ ದಾಖಲೆ ಇದೆ. ಆಮೇಲೆ ಇದು ಉಳಿಯೂರು ದುರ್ಗ ಐತಿಹಾಸಿಕವಾದ ಸ್ಥಳ, ಇದು ಹಿಂದೆನೂ ಇತ್ತು. ಇದು ಈಗ ನಾವು ಕೆಂಪೇಗೌಡ ಕಾಲದಲ್ಲಿ ನವದುರ್ಗಗಳು ಅಂತ ಬರ್ತಾವಲ್ಲ, ಅದರಲ್ಲಿ ಇದು ಉಳಿಯೂರು ದುರ್ಗನು ಒಂದಿರುತ್ತಾ? ಉಳಿಯೂರು ದುರ್ಗನು ಒಂದು, ನವದುರ್ಗದಲ್ಲಿ ಉಳಿಯೂರು ದುರ್ಗದು ಒಂದು, ನವದುರ್ಗದಲ್ಲಿ ಸಾವನದುರ್ಗ, ಉಳಿಯೂರು ದುರ್ಗ, ದುರ್ಗ ಉತ್ತರಿ ದುರ್ಗ, ಆಮೇಲೆ ಇನ್ಯಾವ ದುರ್ಗಗಳವಲ್ಲ ಅದರಲ್ಲಿ ಉಳಿಯೂರು ದುರ್ಗನು ಸೇರಿದೆ ಒಂದು, ಗೊತ್ತಾಯ್ತಾ? ಕೆಂಪೇಗೌಡನ ಕಾಲದಲ್ಲಿ ಇತಿಹಾಸ ಸಿಗುತ್ತೆ, ಅದಕ್ಕೆ ಇದ್ದು ಕೂಡ ಇತಿಹಾಸ ಸಿಗುತ್ತೆ. ಆದ್ರಿಂದ ಇದು ಹುಲಿಯೂರು, ಕೋಟೆ ಒಳಗಡೆ ಮಾತ್ರ ಹುಲಿ ಇದಿತ್ತು ಊರು, ಈಗ ಬೆಳೆದಂಗೆ ಇದು ಇದಾಗುತ್ತೆ. ಬ್ರಿಟಿಷ್ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಇವಾಗ ಇನ್ನು ಕೋಟೆ ಇದೆಯಾ ಹುಲಿಯೂರು ದುರ್ಗ? ನೀನ್ ನೋಡಿಲ್ವಾ? ನೋಡು ಅಲ್ಲಿ ಹುಲಿಯೂರು ದುರ್ಗ ಕುಂಬಿ ಬೆಟ್ಟ ಇದೆಯಲ್ಲ, ಅದ್ರ ಸುತ್ತಮುತ್ತ ಎಲ್ಲ ಕೋಟೆ ಇದೆ.
ಆ ಕೋಟೆ ಈಗಲೂ ಕೂಡ ಅವನತಿ ಆಗ್ತಾ ಇದೆ, ಅದನ್ನ ಉಳಿಸಬೇಕು ಸರ್ಕಾರದವರು. ಅದಕ್ಕೋಸ್ಕರ ಇಲ್ಲೂ ಕೋಟೆ ಇತ್ತಲ್ಲ, ಇಲ್ಲೂ ಕೋಟೆ ಇದೆ, ನಶಿಸಿ ಹೋಗ್ತಾ ಇದೆ. ಆದ್ರಿಂದ ಇದು ಬಹಳ ಇತಿಹಾಸ ಪೂರ್ವ, ಇದೆ ಹಿಸ್ಟಾರಿಕಲ್ ಪ್ಲೇಸ್. ಇದು ಬರೀ ಪುರಾಣ ಹೇಳೋದಲ್ಲ, ಇದು ಹಿಸ್ಟಾರಿಕಲ್ ಆಗಿ ನಡೆದಂತ ಘಟನೆಗಳಿವೆ. ಇಷ್ಟು ಈ ಬೆಟ್ಟದ ಇತಿಹಾಸ. ಧನ್ಯವಾದಗಳು ಸ್ವಾಮಿ, ಮಾಹಿತಿ ತಿಳ್ಕೊಟ್ಟಿದ್ಕೆ ನಮ್ಗೆ. ಅಲ್ಲಿ ಕೆಳಗಡೆ ಇನ್ನು ವರದರಾಜ ಸ್ವಾಮಿ ದೇವಸ್ಥಾನದ ಬಹಳ ಜನ ಸೇರ್ತಾರೆ ಇವತ್ತು. ಅದಕ್ಕೋಸ್ಕರ ನಾಳೆ ಸಾಯಂಕಾಲದೆಲ್ಲ ಒಂದು ಇಲ್ದಂಗೆ ಖಾಲಿ ಆಯ್ತಿರಲ್ಲಿ, ಒಬ್ರು ಇರಲ್ಲ, 7 ಗಂಟೆ ಮೇಲೆ ಒಬ್ರು ಇರಲ್ಲ. ಅಲ್ಲಿ ಸಿದ್ಧರು ರಾತ್ರಿ ಜಾತ್ರೆ ಮಾಡಿದ್ರು, ಪ್ರತಿ ನಾಳೆ ಸಾಯಂಕಾಲ ಅಲ್ಲಿ ಸಿದ್ಧರ ಜಾತ್ರೆ ಮಾಡಿದ್ರು. ಹೌದು, ಕೆಳಗಡೆ ಒಬ್ರು ಅದೇ ತರ ಹೇಳಿದ್ರು ನಮ್ಗೆ. ಹೌದು, ಅದೇ ಸಿದ್ಧರ ಸ್ಥಳ, ಸಿದ್ಧರು ಇಲ್ಲಿ ಇದಾರೆ ಅನ್ನೋದಕ್ಕೆ ಬೇಕಾದಷ್ಟು ಇದನ್ನೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸಿದ್ಧರ ನೆಲೆಸಿದ ಬೀಡು ಉಳಿಯರ್ ದುರ್ಗ. ಧನ್ಯವಾದಗಳು. ಯೂಟ್ಯೂಬ್ ಚಾನಲ್ ಅಲ್ಲ ನೀವು? ಓಂ ನಮಃ ಶಿವಾಯ, ಶಂಕರಾಯ, ವಿಶ್ವೇಶ್ವರಾಯ, ಸದಾಶಿವಾಯ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಉದ್ದಕ್ಷ ಪರ ಬ್ರಹ್ಮ ತತ್ನೇ ಶ್ರೀ ಮುನಿ. ಓಂ ನಮಃ ಅದು ಸಲ ಎಕ್ಸ್ಪ್ರೆಸ್ ಮಾಡೋಣ ಕಣೋ. ಸುತ್ತ ಹಾಕ್ಬೇಕಾಯ್ತು ಆ ಕಡೆ ಎಲ್ಲ ಚೆನ್ನಾಗಿ ಕಾಣಿಸ್ತದೆ. ಆ ಕಡೆ ನಾ ಇಂಡಿಯಾದ ಆಗೈತ ಎಲ್ಲ ಆಗೈತೆ ಕಣ. ಏನ್ ಐವತ್ತಲ್ಲ ಮಾಡ್ಕೊಂಡಿರ್ತೀಯ ಇನ್ನೊಂದು ಮಾಡ್ತಿದ್ದೆ. ಈ ಬೆಟ್ಟದ ಇನ್ನೊಂದು ವಿಶೇಷ ಏನು ಗೊತ್ತಾ, ಈಗ ಈ ದೇವ್ರ ಒಕ್ಕಲು ಯಾರು ಇರ್ತಾರೆ ಅವ್ರನ್ನ ಮದ್ವೆ ಆದ್ರೆ ಸೊಸೆ ದೇವ್ರಿ ಬೆಟ್ಟ ಹತ್ತಂಗಿಲ್ಲ. ಬರೀ ಆ ಮನೆ ಹೆಣ್ಮಕ್ಳು ಮಾತ್ರ ಬೆಟ್ಟ ಹತ್ಬೋದು, ಸೊಸೆ ದೇವ್ರಿಗೆ ಬೆಟ್ಟ ಹತ್ತಂಗಿಲ್ಲ ಅಂತ ಹೇಳ್ತಾರೆ. ಯಾಕೆಂತ ನನಗೂ ಗೊತ್ತಿಲ್ಲ, ಕೆಳಗಡೆ ಹೋಗಿ ಕೇಳಬೇಕು ನನ್ನ ತಾತನ್ನ ಯಾಕೆ ಹತ್ಬಾರ್ದು ಅಂತಾರೆ. ಬೇಕಾದ್ರೆ ಎಂಗೇಜ್ಮೆಂಟ್ ಆಗಿದ್ರೆ ಮದುವೆಗಿಂತ ಮುಂಚೆ ಬೆಟ್ಟ ಹತ್ಬೋದು, ಆದ್ರೆ ಇದೇ ದೇವ್ರ ಒಕ್ಕಲನ್ನ ಮದುವೆ ಆಗಿರೋರು ಮದುವೆ ಆದ್ಮೇಲೆ ಬೆಟ್ಟ ಹತ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಒಂದೇ ಸಲ ಗಾಡಿ ಹತ್ರ ಹೋಯ್ತೀಯ ಹುಡುಗನ ಬೀಳೋ ಕಾರಣ ನಿನ್ನ ಕರೋಣ. ಓಕೆ, ನುಗ್ಲ ಸಂದಿ ನುಗ್ಲ ಹೇಳ್ತೀನಿ. ಹುಡುಗ ನಿನ್ ಕೈ ಹಿಡ್ಕೋ ಹೋದ್ರೆ ಏನೋ ಆಗತ್ತೋ, ನಿನ್ ಕೈ ಬಿಟ್ಬಿಟ್ಟು ಮುಂದೆ ಕಳ್ಸಿ ಬಿಡ್ತೀಯ. ಅದು ಮುಂದೆ ಹೋಯ್ತಾ ಅವನು ಬೀಳಿ ಅಂತಾನೆ ಕಳಿಸ್ತಾನ ಕನ್ಫರ್ಮ್ ಆಗಿ ಹೇಳು. ಅವ್ನು ಬೀಳಿ ಅಂತಾನೆ ಕಳಿಸ್ತಾರ, ನಿಂಗೆ ಅದು ಗೊತ್ತಿಲ್ವಾ? ಒಂದ್ ಗಂಧದ ಮರ ಐತೆ ಕಟ್ಕೋಯ್ತು ನೋಡ, ಯಾರ ಕಟ್ ಮಾಡೋರ್ಲು ಕಿತ್ಕೊಂಡು ಹೋಗಕ್ಕೆ ನೋಡಿಲ್ಲ. ಗಂಧದ ಮರ ಯಾರೋ ಕಟ್ ಮಾಡವ್ರೆ, ಅಲ್ಲೊಂದು ಗಂಧದ ಮರ ಫುಲ್ ಯಾರೋ ಕಟ್ ಮಾಡಿದಾರೆ ಎತ್ಕೊಂಡು ಹೋಗಕ್ಕೇನೋ, ಬಟ್ ಅವ್ರು ಎತ್ಕೊಂಡು ಹೋಗಿಲ್ಲ, ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಗಂಧದ ಮರಗಳು ಬೇಜಾನ ಇದೆ ಈ ಕಾಡಲ್ಲಿ ಒಳಗಡೆ ಅಂದ್ಬಿಟ್ಟು ಯಾರೋ ಕಿತ್ಕೊಂಡು ಕಟ್ ಮಾಡ್ಕೊಂಡು ತಗೊಂಡು ಹೋಗಕ್ಕೆ ನೋಡಬೇಡಿ ಗಂಧದ ಮರನ. ಪಾ ಕೊನೆಗೂ ಅಂತೂ ಇಂತೂ ಬೆಟ್ಟ ಹತ್ತಿ ಇಳಿದಾಯ್ತು. ಬೆಟ್ಟ ಹತ್ತೋರ ಬಗ್ಗೆ ಒಂದು ಗಾದೆ ಹೇಳ್ತಾರೆ ಕೇಳಿ ನಮ್ಮೊಬ್ರು. ಬೆಟ್ಟ ಹತ್ತೀನಿ ಅಂತ ಹೋಯ್ತೀನಂತೆ, ಬೆಟ್ಟ ಹತ್ತು ಹೋಯ್ತೀನಿ ಅಂದೋದಕ್ಕೆ ಅವಳು ಒತ್ತರಕ್ಕೆ ಹೋಗಿ ಹತ್ತುವೆ ಮನೆಗೆ, ಇಲ್ಲಿ ಒತ್ತರ ಹೋಗಿ ಹತ್ತುವೆ ಅಂತಂದ್ಬಿಟ್ಟು ಮನೆಗೆ ತಂದಂತೆ. ದಿಂಬ ಮುದ್ದಕ್ಕಾಗಿ ಹಿಂಗೆ ಹಾಕ್ಬಿಟ್ಟು ಮನೆ ಕಂದಂತಲ್ಲ, ಆ ದಿಂಬ ಎತ್ತಿ ನನ್ನ ಮಗಳಿಗೆ ಬರೋಕಲ್ಲ, ಬೆಟ್ಟ ಹೆಂಗೆ ಹತ್ತಿ ಅನ್ಲಂತವಳು. ನೋಡ ಕೇಳಿಸ್ಕೊಂಡ್ರೆ ಅರ್ಥ ಆಯ್ತಾ, ನಮ್ಮ ಯಜಮಾನ್ರು ಹೆಂಗೆ ಹೇಳ್ತಾವ್ರೆ ಅಂತ ಗಾದೆನ. ಇದು ಬೆಟ್ಟ ಹತ್ತೋರ ಕತೆ.